ಏನಮ್ಮ ಇದು? ನಮಸ್ಕಾರ ಸರ್. ನ್ಯಾಯನ ಇಷ್ಟು ಸಲ ಫೋನ್ ಮಾಡ್ತಿರಲ್ಲ, ದಿನ ರಾತ್ರಿ ನಿಮ್ಗೇನ್ ಕೆಲಸ ಇರಲ್ವಾ? ಮಕ್ಕಳು ಮರಿ ಏನಿರಲ್ವಾ? ಯಾಕೆ ಹಿಂಗ್ ಮಾಡಿದ್ರು? ನಾನು ಹೆಣ್ಣು ಮಕ್ಕಳನ್ನ ಗೌರವ ಕೊಡಬೇಕು. ವಿಶ್ವಾಸ ಸರ್ ನಮ್ಗೆ ನಿಮ್ ಮೇಲೆ? ಏನು ವಿಶ್ವಾಸ? ನಾನೇನ್ ದೇವ್ರ? ಕಾಮನ್ ಮ್ಯಾನ್ ದೇವ್ರೇನೆ ಸರ್, ದೇವ್ರೇನೆ ಸರ್. ನೀವು ಫೋನ್ ಎತ್ತಿದ್ರಲ್ಲ, ಅದೇ ಒಂದು ಭಾಗ್ಯ ಸರ್. ತುಂಬಾ ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಫೋನ್ ಫೋನ್ ಫೋನ್. ಇದೇನದು? ಬಹಳ ಖುಷಿ ಆಯ್ತು ಸರ್ ನನಗೆ. ಹಲೋ ಸರ್, ಏನ್ ಬೇಕು ಹೇಳು ಬೇಗ. ಸರ್ ನಿಮ್ ಡೈರೆಕ್ಟ್ ಖುಷಿಯಾಗಿ ಬರ್ತೀನಿ. ನನಗೆ 42 ವಯಸ್ಸು ಇವಾಗ. 42 ವಯಸ್ಸು ಇವಾಗ ನಮಗೆ. ಅನ್ಮ್ಯಾರಿಡ್ ಇದ್ದೀನಿ. ನಮ್ ತಾಯಿ ಅವ್ರದ್ದು ಎಲ್ಲ ಮದ್ವೆ ಮಾಡ್ಕೊ ಮಾಡ್ಕೊ ಅಂತಾರೆ. ಬಟ್ ನನಗೆ ಏನ್ ಮಾಡ್ಬೇಕು ಅಂತ ಬರ್ಬರ್ತ ಏಜನು ಅಲ್ಲ, ಅದಕ್ಕೆ ಏನ್ ಮಾಡ್ಬೇಕು, ಒಳ್ಳೇದಾಗ್ತದ ಇಲ್ಲ ಹಿಂಗೆ ಇದ್ರು ಅಂತ ನೀವ್ ಏನ್ ಹೇಳ್ತೀರಾ ಹಾಗೆ ಮಾಡ್ತೀನಿ. ನನ್ನ ಮಾತ ಕೇಳ್ತೀಯ? 9 ತಿಂಗಳು ಹೊತ್ತು ಎತ್ತ ನಿನ್ ತಾಯಿ ಮಾತು ಕೇಳು. ಅಮ್ಮ ಮದ್ವೆ ಆಗು ಅಂದ್ರೆ ಆಗ ಹುಡುಗನ್ ತಂದ್ಕೊಡು ಅಂತ ಹೇಳು. ಅದಕ್ಕೆ ಒಳ್ಳೇದಾಗ್ತದೆ ಮುಂದೆ ನೀವು ಮಾಡ್ಕೋ ಅಂತಂದ್ರೆ ಹಂಗೆ, ಇಲ್ಲ ಬೇಡ ಅಂತಂದ್ರೆ ನಾನು ನಿಮ್ ಮೇಲೆ ನನಗೆ ದೇವ್ರ ಇದ್ದಂಗೆ. ನೋಡಮ್ಮ, ಈ ಜಗತ್ತಿನಲ್ಲಿ ವಿಷ್ಣು ಲಕ್ಷ್ಮಿಯಿಂದ ಹಿಡಿದು ಶಿವ ಪಾರ್ವತಿಯಿಂದ ಹಿಡಿದು ಯಾರ ಮದ್ವೇನು ಒಳ್ಳೇದಂತ ಹೇಳಕ್ಕಾಗಲ್ಲ, ಕೆಟ್ಟದಂತ ಹೇಳಕ್ಕಾಗಲ್ಲ. ಲಕ್ಷ್ಮಿ ವಿಷ್ಣು ಜಗಳ ಆಡಿದ್ರು, ಶಿವನಿಗೆ ಪಾರ್ವತಿ ಹೇಳ್ತಾಳೆ ಆವ ಆದ್ರೂ ಕಚ್ಚಬಾರ್ದ, ಅಚೇಳ ಆದ್ರೂ ಕಚ್ಚಬಾರ್ದ ಅಂತ ಹೆಂಗಂದ್ರೆ ಹೆಂಗ್ ಬೈತಾಳೆ ಗಂಡನ. ಇನ್ನು ನಿನಗೇನು ಸ್ಪೆಷಲ್ ಅವ್ರಿಗಿಂತ? ಎಲ್ಲಾರು ಗಂಡು ಹೆಣ್ಣು ಇಬ್ರು ನರಕನು ಅನ್ಭವಿಸ್ತಾರೆ, ಸ್ವರ್ಗನು ಅನ್ಭವಿಸ್ತಾರೆ. ಮದುವೆ ಅಂದ್ರೆ ನರಕ ಸ್ವರ್ಗ ಅಂತ, ದೂ ಅಂದ್ರೆ ದುಃಖ ಅಂತ, ಮಾ ಅಂದ್ರೆ ಮಮತೆ ಅಂತ. ಮಾ ಅಂದ್ರೆ ಮಮತೆ, ದೂ ಅಂದ್ರೆ ದುಃಖ. ಮದುವೆ ಇದೇ ಜೀವನ ಅಂತ. ನಿನ್ಗೆ ಸುಖನೇ ಬೇಕು ಅನ್ನೋದಾದ್ರೆ ಏನ್ರ ಏನ್ರ ನೀವೆಲ್ಲ ಮಕ್ಕಳು ಎಷ್ಟು ಸುಖ ಕೊಡ್ತಾರ? ಈ ಮನೆಗಲ್ವೋ, ಆ ಮನೆಗೆ, ಅಮ್ಮನ ಮನೆಗೆ ಹಿಂಗೆ ಹೋಗ್ಬೇಕಾ? ಹಲೋ, ಅದೇ ಸರ್ ನೀವ್ ಏನ್ ಹೇಳ್ತಾರ ಒಳ್ಳೇದಾಗ್ತದೆ ಹೇಳ್ತೀಯಲ್ಲ, ಯಾರಿಗೆ ಕೆಟ್ಟದಾಗಿ ಯಾರಿಗೆ ಒಳ್ಳೇದಾಗಿದೆ ಹೇಳ್ಬಿಡಿ. ಈ ಮದ್ವೆಯಿಂದ ಜೀವನದಲ್ಲಿ ಮದ್ವೆ ಅನ್ನೋದ್ರಿಂದ ಯಾರು ಸುಖವಾಗಿದ್ದಾರೆ ಹೇಳು? ದೊಡ್ಡ ದೊಡ್ಡ ಆಕ್ಟರ್ಗಳೇ ಡೈವರ್ಸ್ ಡೈವರ್ಸ್ ಅಂತ ಓಡಾಡ್ತಾ ಇರ್ತಾರೆ. ಸುಖನೂ ಇದೆ ದುಃಖನೂ ಇದೆಯೋ ಮದ್ವೆ ಅಂದ್ರೆ? ನೀನು ತಗ್ಗಿ ಬಗ್ಗಿ ಬಾಳಿದ್ರೆ ಸುಖ, ಗಂಡಾಗ್ಲಿ ಹೆಣ್ಣಾಗ್ಲಿ ಇಬ್ರು ತಗ್ಗಿ ಭೂಮಿಗೆ ಹಣೆ ಇಟ್ಟು ಬದುಕಿದ್ರೆ ಮದ್ವೆ ಸುಖ ಕೊಡುತ್ತೆ. ನಾನೇ ದೇವ್ರು, ನನ್ನಿಂದಾನೇ ಜಗತ್ತು, ನನ್ ದುಡ್ಡಿಂದ ಬದುಕ್ತಾ ಇದೀನಿ ಅಂತ ಯಾರು ಗಮಂಡ್ ತೋರಿಸ್ತಾರೋ ಅವಾಗ ದುಃಖ ಶುರು ಆಗುತ್ತೆ ಮದ್ವೆಲಿ. ನೀನು ಅಹಂಕಾರಿ ಆದ್ರೆ ದುಃಖ, ನೀನು ನಿರಹಂಕಾರಿ ಆದ್ರೆ ಸುಖ. ನೀನ್ ಯಾವ್ದು, ಅಹಂಕಾರಿನ ನಿರಹಂಕಾರಿನ? ಏನೋ ಈ ಜೀವ ಎಲ್ಲ ಮಿಕ್ಸ್ ಇರುತ್ತೆ ಅಂತ. ನೀನ್ ಅಹಂಕಾರಿನ ನಿರಹಂಕಾರಿನ ಎರಡೂ ಇದೆ ಅನ್ಕೊಂತೀನಿ. ಎರಡು ಇರುತ್ತೆ ನಿನ್ ಜೀವನದಲ್ಲಿ. ನಾನು ಇಲ್ಲಿ ಕ್ಲರ್ಕ್ ಕೆಲಸ ಮಾಡ್ತಾ ಇದ್ದೀನಿ. ವಿಟಿಯುದಲ್ಲಿ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಲ್ಲಿ ಕೇಸ್ ವರ್ಕರ್ ಆಗಿ ಕೆಲಸ ಮಾಡ್ತೀನಿ. ಸ್ಟೇಜ್ ವರ್ಕರ್ ಅಂದ್ರೆ ಕೇಸ್ ವರ್ಕರ್, ಇದು ಕ್ಲರ್ಕ್. ನಿನ್ನಲ್ಲಿ ನನ್ನ ಹತ್ರ ಅಹೋರಾತ್ರನ ಉತ್ತರ ಬಯಸ್ಬೇಡ. ನಿನ್ನ ಕನ್ನಡಿಯಲ್ಲಿ ನೀನೇ ನೋಡ್ಕೋ, ನಿನ್ನಲ್ಲಿ ಅಹಂಕಾರ ಎಷ್ಟಿದೆಯೋ ಅಷ್ಟು ದುಃಖ ಇರುತ್ತೆ, ನಿನ್ನಲ್ಲಿ ನಿರಹಂಕಾರ ಎಷ್ಟಿರುತ್ತೋ ಅಷ್ಟು ಸುಖ ಇರುತ್ತೆ. ಇದೇ ಮದುವೆ, ಸಿಂಪಲ್ ಡೆಫಿನಿಷನ್. ನಿನಗೊಬ್ಬಳಿಗೆ ಅಲ್ಲ ಇದು, ನಿನ್ ಮದ್ವೆ ಆಗೋ ಗಂಡನಿಗೂ ಅಷ್ಟೆ, ಅವನಲ್ಲೂ ಅಷ್ಟೆ. ಅಹಂಕಾರನು ಇರ್ಬೇಕು, ನಿರಹಂಕಾರನು ಇರ್ಬೇಕು. ಅದೇ ನನಗೆ, ನಿನ್ನಿಂದ ಉತ್ತರ ಬಯಸ್ತೀನಿ. ಮೆಂಟಲ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ನಿನಗೆ ನಿನ್ನ ಕನ್ನಡಿಯಲ್ಲಿ ನಿನ್ನ ಮುಖ ಕಾಣುತ್ತೆ, ನನ್ನ ಕನ್ನಡಿಯಲ್ಲಿ ನನ್ನ ಮುಖ ಕಾಣುತ್ತೆ ಹೇಳ್ತಾ ಇದ್ರೆ ಆವಾಗಿಂದ ನಿನ್ನಲ್ಲಿ ಎಷ್ಟು ಅಹಂಕಾರ ಇದೆ ನೋಡು ನಿನಗೆ. ಅಲ್ಲ, ಮನುಷ್ಯನಿಗೆ ಒಂದು ಒಂದು ಮಾತು, ಒಂದು ಮಾತು ಮುತ್ತಿನ ತರ ಇರ್ಬೇಕು. ನಿನಗೆ ಅಹಂಕಾರ ಎಷ್ಟಿದೆ ಅಂತ ನಿನಗ್ ಗೊತ್ತಾ ನನಗ್ ಗೊತ್ತಾ? ಗೊತ್ತಾಗ್ತದೆ. ಹೋಗಲ್ಲೇ, ಇಡ ಫೋನ್. ಇಲ್ಲ ಇಲ್ಲ.